ಭಾರಿ ಮಳೆಗೆ ಮಂಗಳೂರಿನಲ್ಲಿ ಅವಾಂತರ ಸೃಷ್ಟಿಯಾಗ್ಬಿಟ್ಟಿದೆ ಮಂಗಳೂರಿನ ಬಂದ್ರಾ ಕೊಳ್ಳೂರಿನಲ್ಲಿ ರಸ್ತೆ ಕುಸಿದಿದೆ ಎಜೆ ಇಂಜಿನಿಯರಿಂಗ್ ಕಾಲೇಜನ್ನು ಸಂಪರ್ಕಿಸುವ ರಸ್ತೆ ಇದು ಭಾರಿ ಮಳೆಗೆ ಮಂಗಳೂರಿನಲ್ಲಿ ಮಳೆರಾಯ ಇಲ್ಲದ ಅವಾಂತರಗಳನ್ನು ಸೃಷ್ಟಿ ಮಾಡಿದ್ದಾನೆ ಮಂಗಳೂರಿನ ಬಂದ್ರಾ ಕೊಳ್ಳೂರಿನಲ್ಲಿ ರಸ್ತೆ ಕುಸಿದದೆ ಎಜೆ ಇಂಜಿನಿಯರಿಂಗ್ ಕಾಲೇಜು ಸಂಪರ್ಕಿಸುವ ರಸ್ತೆ ಅದು ಆ ರೋಡಲ್ಲಿ ವಾಹನ ಸಂಚಾರ ಜನರ ಓಡಾಟ ನಿಷೇಧ ಆಗಿದೆ ರಸ್ತೆ ಪಕ್ಕದಲ್ಲಿರುವ ಹತ್ತಕ್ಕೂ ಹೆಚ್ಚು ಮನೆಗಳ ಸಂಪರ್ಕ ಕೂಡ ಕಡಿತ ಆಗ್ಬಿಟ್ಟಿದೆ ದಕ್ಷಿಣ ಕನ್ನಡ ಮಂಗಳೂರು ಕರಾವಳಿ ಭಾಗದಲ್ಲಂತೂ ಇನ್ನಿಲ್ಲದ ಮಳೆ ಸುರಿತಾ ಇದೆ ಕಳೆದ ವಾರದಿಂದಲೂ ಕೂಡ ಯಥೇಚ್ಛವಾಗಿ ಮಳೆ ಆಗ್ತಾ ಇರೋ ಕಾರಣ ಸಮುದ್ರದ ಅಲೆಗಳು ಏರಿಳಿತ ಆಗ್ತಾ ಇದೆ ಕಡಲ್ಕುರತ ಉಂಟಾಗಿದೆ ಒಂದಷ್ಟು ಕಡೆಗಳಲ್ಲಿ ರೆಸಾರ್ಟ್ಗಳು ನೆಲಸಮ ಆದವು ಮನೆಗಳು ನೆಲಸಮ ಆದವು ಇದೀಗ ನೀವು ನೋಡ್ತಾ ಇರುವಂತಹದ್ದು ಬಂದ್ರಾ ಕೋಳೂರು ಮಂಗಳೂರಿನಲ್ಲಿ ರಸ್ತೆ ಎ ಜೆ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜಿನ ರಸ್ತೆ ಸಂಪೂರ್ಣವಾಗಿ ಕುಸಿದಿದೆ ಈ ಜಾಗದ ಪ್ರಮುಖವಾಗಿ ಹರಿಯುವಂತಹ ಈ ಒಂದು ರಾಜಕಳುವೆ ಇದು ಸುಮಾರು ಒಂದು ವಾರ ಹಿಂದೆ ಇಲ್ಲಿ ಒಂದು ಸಣ್ಣದಾದ ಬಿರುಕು ಬಂದಿತ್ತು ಈ ರಸ್ತೆಯಲ್ಲಿ ಸೊ ಅದನ್ನು ನಾನು ಇಮಿಡಿಯೇಟ್ ಆಗಿ ಕಮಿಷನರ್ ಅವರಿಗೆ ತಿಳಿಸಿದ್ದೇನೆ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆ ಸ ಕಮಿಷನರಿಗೆ ತಿಳಿಸಿದ್ದೆ ಆದರೆ ಅದಷ್ಟು ದೊಡ್ಡ ಪ್ರಮಾಣ ಇಲ್ಲದ ಕಾರಣ ನಾವು ಸ್ವಲ್ಪ ಏನು ಸ್ಯಾಂಡ್ ಬ್ಯಾಗ್ ವ್ಯವಸ್ಥೆ ಏನು ಬೇಕಿತ್ತು ಅದನ್ನೆಲ್ಲ ನಾವು ಮುಂಜಾಗ್ರತಾ ಎಚ್ಚರಿಕೆಯನ್ನು ಇಲ್ಲಿ ತಗೊಂಡು ಅದು ವ್ಯವಸ್ಥೆಯನ್ನು ಮಾಡಿದ್ವಿ ಆಗಿ ಮೆಸ್ಕಾಂನವರಿಗೆ ತಿಳಿಸಿ ಏನು ಸ್ಟ್ರೀಟ್ ಲೈಟ್ ಕಂಬಗಳೆಲ್ಲ ರಾಜಕಲುವೆ ಬದಿಯಲ್ಲಿ ಇರುವಂಥದ್ದನ್ನೆಲ್ಲ ಶಿಫ್ಟ್ ಮಾಡಿಸಿ ನಾವು ಈ ಕಡೆ ಆಲ್ರೆಡಿ ನಾವು ಮಾಡಿದ್ವಿ ಮೂರು ದಿವಸ ಹಿಂದೆ ಮಾಡಿದ್ವಿ ಯಾಕಂದ್ರೆ ನಮ್ಗೆ ಗೊತ್ತಿತ್ತು ಏನೋ ಅಲ್ಲಿಯ ಪರಿಸ್ಥಿತಿ ಹೇಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ ನೋಡೋಣ ದಕ್ಷಿಣ ಕನ್ನಡದಲ್ಲಿ ಸುರಿದಂಥ ಭಾರಿ ಮಳೆಗೆ ಮತ್ತೆ ಅವಾಂತರ ಮುಂದುವರಿಯುತ್ತಲೇ ಇದೆ ಕರಾವಳಿ ಭಾಗ ಕಳೆದ ಒಂದು ವಾರದಿಂದ ಮಳೆಗೆ ಅನೇಕ ಸಮಸ್ಯೆಗಳು ಮತ್ತು ಕ ಸಾವು ನೋವುಗಳು ಕೂಡ ಸಂಭವಿಸಿರುವಂಥದ್ದು ಇದೀಗ ಅದೇ ಸಂಕಷ್ಟ ಕರಾವಳಿಗೆ ಎದುರಾಗಿರುವಂಥದ್ದು ಕರಾವಳಿಯ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನ ಬಂಗರಕೂಳೂರು ಪ್ರದೇಶದಲ್ಲಿ ರಸ್ತೆ ಸಂಪೂರ್ಣವಾಗಿ ರಾಜಕಾಲುವೆ ಬಳಿ ಇರುವಂತಹ ರಸ್ತೆ ಸಂಪೂರ್ಣವಾಗಿ ಕುಸಿದಿರುವಂಥದ್ದು ನಾವು ದೃಶ್ಯದಲ್ಲಿ ಗಮನಿಸಬಹುದಾಗಿದೆ ಈ ರಾಜಕಾಲುವೆ ಪಕ್ಕದಲ್ಲೇ ಇರುವಂತಹ ರಸ್ತೆ ಸುಮಾರು ಎಂಟು ಹತ್ತು ಮನೆಗಳಿಗೆ ಸಂಪರ್ಕವನ್ನು ಕೊಂಡಿಸುವಂತಹ ರಸ್ತೆ ಇದೀಗ ಕುಸಿದಿರುವಂಥದ್ದು ಕಳೆದ ಮೂರ್ನಾಲ್ಕು ದಿನಗಳ ಹಿಂದೆ ಸ್ವಲ್ಪ ಪ್ರಮಾಣಕ್ಕೆ ಈ ರಸ್ತೆ ಕುಸಿದಿತ್ತು ಆದರೆ ಇದೀಗ ಸಂಪೂರ್ಣವಾಗಿ ನಿನ್ನೆ ರಾತ್ರಿ ಸುಳಿದಂತಹ ಸುರಿದಂತಹ ಮಳೆಗೆ ಸಂಪೂರ್ಣವಾಗಿ ಈ ಒಂದು ರಸ್ತೆ ಕುಸಿದಿರುವಂಥದ್ದು ಅದರ ಜೊತೆಗೆ ಇದೀಗ ಮಹಾನಗರ ಪಾಲಿಕೆ ಆಗಿರ್ಬೋದು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಈ ಹಿಂದೆ ಇದಕ್ಕೆ ಯಾರು ಸಂಚರಿಸಬಾರದು ಅಪಾಯದ ಅಂತ ಹೇಳುವಂತಹ ನಿಟ್ಟಿನಲ್ಲಿ ಒಂದು ರಕ್ಷಣಾ ದೃಷ್ಟಿಯ ನಿಟ್ಟಿನಲ್ಲಿ ಸ್ಯಾಂಡ್ ಬ್ಯಾಗ್ಗಳನ್ನು ಕೂಡ ಅಳವಡಿಸಿತ್ತು ಅಂದರೆ ಯಾವುದೇ ರೀತಿಯಲ್ಲಿ ಕುಸಿಯಬಾರದು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಸ್ಯಾಂಡ್ ಬ್ಯಾಗ್ಗಳನ್ನು ಕೂಡ ಅಳವಡಿಸಿಕೆ ಮಾಡಿ ಆದರೆ ಇದೀಗ ನಿನ್ನೆ ಸುರಿದಂತಹ ರಾತ್ರಿ ಸುರಿದಂತಹ ಮಳೆಗೆ ಸಂಪೂರ್ಣವಾಗಿ ರಸ್ತೆ ಕುಸಿದು ಸಂಪರ್ಕ ಕಡಿತಗೊಂಡಿರುವಂಥದ್ದು ಇಲ್ಲಿ ಸುಮಾರು ಏಳೆಂಟು ಮನೆಗಳು ಕೂಡ ಇಲ್ಲಿ ಈ ರಸ್ತೆ ಮೂಲಕವೇ ಅವರು ಮನೆಗೆ ತೆರಳಿರುವಂಥದ್ದು ಹಾಗೂ ಇದೊಂದು ಖಾಸಗಿ ಕಾಲೇಜ್ ಕೂಡ ಇದೇ ಭಾಗದಲ್ಲಿ ಇದೇ ರಸ್ತೆ ಮುಖಾಂತರ ಖಾಸಗಿ ಕಾಲೇಜ್ಗೆ ಹೋಗುವಂತಹ ರಸ್ತೆ ಕೂಡ ಆಗಿರುವಂಥದ್ದು ಆದರೆ ಇದೀಗ ಸಂಪೂರ್ಣವಾಗಿ ರಸ್ತೆ ಕುಸಿದಿರುವಂಥದ್ದು ಮಹಾನಗರ ಪಾಲಿಕೆ ಅಧಿಕಾರಿಗಳು ಇದೀಗ ಸ್ಯಾಂಡ್ ಬ್ಯಾಗ್ ಮೂಲಕ ಅಥವಾ ಒಂದು ಯಾರಿಗೂ ಸಂಚರಿಸಬಾರದು ವಾಹನಗಳು ಅಥವಾ ಮನುಷ್ಯ ಯಾರು ಜನಜೀವನ ಸಂಚಾರಕ್ಕೆ ಈಗ ಇದು ಮಾಡಿದೆ ಕಟ್ ಮಾಡಿರುವಂಥದ್ದು ಯಾಕಂದರೆ ಯಾರು ಕೂಡ ಈ ಭಾಗದಲ್ಲಿ ಹೋಗಬಾರ್ದು ಅಂತ ಹೇಳುವಂತಹ ದೃಷ್ಟಿಯಿಂದ ಮಹಾನಗರ ಪಾಲಿಕೆ ಆಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಇದನ್ನು ಈ ಈ ರಸ್ತೆಯಲ್ಲಿ ಸಂಚರಿಸಬಾರ್ದು ಅಂತ ಹೇಳುವಂತಹ ದೃಷ್ಟಿಯಲ್ಲಿ ಈಗ ಅದಕ್ಕೆ ಬೇಲಿಯನ್ನು ಕೂಡ ಅಳವಡಿಸಿರುವಂಥದ್ದು ಜೊತೆಗೆ ಶೀಘ್ರವಾಗಿ ಇದಕ್ಕೆ ಪರಿಹಾರವನ್ನು ಮಾಡ್ತೇವೆ ಮತ್ತು ಮಳೆಗಾಲದ ನಂತರ ಇದಕ್ಕೆ ಸಂಪೂರ್ಣವಾಗಿ ಶಾಶ್ವತ ಪರಿಹಾರವನ್ನು ಮಾಡ್ತೇವೆ ಅಂತ ಹೇಳುವಂತಹ ದೃಷ್ಟಿಯಿಂದ ಒಂದು ಭರವಸೆಯನ್ನು ಕೂಡ ಕೊಟ್ಟಿರುವಂಥದ್ದು ಜೊತೆಗೆ ಈಗ ಏನೆಲ್ಲ ಮನೆಗಳಿದೆ ಅವರಿಗೆ ಪರ್ಯಾಯವಾಗಿ ರಸ್ತೆಗಳ ರಸ್ತೆಯನ್ನು ಕಲ್ಪಿಸುವ ರಸ್ತೆಯನ್ನು ಪರ್ಯಾಯವಾಗಿ ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು ಹಾಗೂ ಜೊತೆಗೆ ಈ ಖಾಸಗಿ ಕಾಲೇಜಿಗೆ ಕೂಡ ಪರ್ಯಾಯ ರಸ್ತೆಯನ್ನು ವ್ಯವಸ್ಥೆ ಕೂಡ ಮಾಡಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಲಕ್ಷ್ಮಣ್ ಜೊತೆ ಆದಿತ್ಯ ದೊಂಡೋಲೆ ವಿಸ್ತಾರ ನ್ಯೂಸ್ ಮಂಗಳೂರು ಆರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ